ಸ್ನೇಹಿತರೆ, ಸಮಯವನ್ನ ಪ್ರೀತಿಸೋಣ. ಬದುಕಿನಲ್ಲಿ ಸಮಯವಲ್ಲದೆ ಇನ್ನಾವುದು ನಮ್ಮದಲ್ಲ. ಜನ್ಮ ಅಮ್ಮ ಕೊಟ್ಟಳು, ಹೆಸರು ಮನೆಯವರು ಇಟ್ಟರು, ವಿದ್ಯೆ ಗುರುಗಳು ನೀಡಿದರು, ಸಂಬಂಧ ಬಂಧುಗಳದ್ದು, ಕೆಲಸ ಹಿರಿಯವರದ್ದು, ಕೊನೆಗೆ ಈ ದೇಹದ ಅಂತ್ಯವೋ ಇನ್ಯಾರೋ ಮುಗಿಸುತ್ತಾರೆ. ಈ ಪಯಣದಲ್ಲಿ ನಮ್ಮದು ಅಂತ ಇರೋದು ನಮಗಾಗಿ ಸಿಕ್ಕ ಸಮಯ ಮಾತ್ರ. ಸಮಯ ನಿಲ್ಲೋದಿಲ್ಲ, ಸಮಯ ನಿಲ್ಲಿಸಲು ಸಾಧ್ಯವಿಲ್ಲ, ಅದು ನಮ್ಮನ್ನೂ ನಿಲ್ಲಲು ಬಿಡೋದಿಲ್ಲ. ಕೆಲವೊಮ್ಮೆ ಕೆಲವರ ಸಮಯ ಸರಿ ಇರೋದಿಲ್ಲ. ಯಾರ ಸಮಯ ಸರಿಯಿಲ್ಲವೋ ಅಂಥವರೊಂದಿಗೆ ಖಂಡಿತ ಆಪ್ತರಾಗೋಣ. ಯಾರ ನಿಯತ್ತು ಸರಿಯಿಲ್ಲವೋ ಅಂಥವರಿಂದ ಖಂಡಿತ ದೂರವೇ ಇದ್ದು ಬಿಡೋಣ. ಬಹಳ ಸಮಯದಿಂದ ಒಟ್ಟಿಗೆ ಇದ್ದೇವೆ ಅನ್ನೋದರಿಂದ ಉತ್ತಮ ಸಂಬಂಧ ಅಳೆಯುವಂತಿಲ್ಲ. ಬಹಳ ಸಮಯದಿಂದ ಎಷ್ಟು ಕಾಳಜಿ, ಪ್ರೀತಿ, ಗೌರವ ಹಂಚಿಕೊಂಡಿದ್ದೇವೆ ಅನ್ನೋದರಿಂದ ಉತ್ತಮ ಸಂಬಂಧ ಅಳೆಯಲು ಸಾಧ್ಯ. ರೂಪಾಯಿ ನೋಟನ್ನ ಬೆಳಕಿಗೆ ಹಿಡಿದು ಅಸಲಿಯೋ ನಕಲಿಯೋ ತಿಳಿಯಬಹುದು. ಹಾಗಂತ ಮನುಷ್ಯ ಅಸಲಿಯೋ ನಕಲಿಯೋ ತಿಳಿಯಲು ವಾಟರ್ ಮಾರ್ಕೂ ಇರೋದಿಲ್ಲ, ಸಿಲ್ವರ್ ಲೈನೂ ಕಾಣೋದಿಲ್ಲ. ಇದ್ದರೆ ಒಂದು ಹಿಡಿ ಗಾತ್ರದ ಹೃದಯದೊಳಗಿನ ವಿಶ್ವಾಸ ಮಾತ್ರ. ಇನ್ನೊಬ್ಬರ ಕೆಟ್ಟದ್ದನ್ನ ಚರ್ಚಿಸೋಣ, ಆದರೆ ಇನ್ನೊಬ್ಬರಿಗೆ ಕೆಟ್ಟದ್ದನ್ನ ಬಯಸದೇ ಇರೋಣ. ಜೀವನದ ಎಲ್ಲ ಸುಖ ಹಣದಲ್ಲಿದೆ ಎಂದು ಅರಿತವರಿಂದ ಭ್ರಷ್ಟಾಚಾರ ನಡೆಯುತ್ತಲೇ ಇದೆ. ಜೀವನದ ಎಲ್ಲ ಸುಖ ಪ್ರೀತಿ, ಕರುಣೆ, ಮಮತೆಯಲ್ಲಿದೆ ಎಂದು ಅರಿತವರಿಂದ ಇಂದಿಗೂ ಶಿಷ್ಟಾಚಾರ ಚಾಲ್ತಿಯಲ್ಲಿದೆ. ಎಲ್ಲಿಯ ತನಕ ಎಲ್ಲವನ್ನ ಸಹಿಸಿ ಸುಮ್ಮನಿರುತ್ತೇವೋ ಅಲ್ಲಿಯ ತನಕ ನಾವು ಒಳ್ಳೆಯವರಾಗೇ ಇರುತ್ತೇವೆ. ಹಾಗೊಮ್ಮೆ ಅನುಭವಿಸಿದ ಅನ್ಯಾಯವನ್ನು ಬಾಯ್ಬಿಟ್ಟೆವೋ ಎಲ್ಲರಿಗಿಂತ ನಾವೇ ಹೆಚ್ಚು ಕೆಟ್ಟವರಾಗುತ್ತೇವೆ. ಅಸೂಯೆ ಪಡುವವರಿಗೆ ನಿದ್ರೆ ಬೀಳೋದಿಲ್ಲ, ಅಹಂಕಾರ ಪಡುವವರಿಗೆ ಸ್ನೇಹಿತರು ಸಿಗೋದಿಲ್ಲ, ಇನ್ನು ಅನುಮಾನ ಪಡುವವರಿಗೆ ಜೀವನದ ಖುಷಿ ಅನುಭವಿಸಲು ಸಾಧ್ಯ ಆಗೋದಿಲ್ಲ. ಖಾಸಗಿಯಾಗಿ ನಾನು ಎಷ್ಟು ಬೆಳೆದಿದ್ದೇನೆ ಅನ್ನೋದು ಯಶಸ್ಸು ಹೌದು, ಆದರೆ ನನ್ನಿಂದ ಇನ್ನೆಷ್ಟು ಜನ ಚೈತನ್ಯ ಹೊಂದಿದ್ದಾರೆ ಅನ್ನೋದು ನಿಜವಾದ ಯಶಸ್ಸಿನ ಮಾನದಂಡ. ಲೋಹ ಮೃದುವಾದಾಗಲೇ ಮೂರ್ತಿಯಾಗಿ ದೇವಸ್ಥಾನದಲ್ಲಿ ಸ್ಥಾನ ಪಡೆಯೋದು, ವ್ಯಕ್ತಿ ಮೃದುವಾದಾಗಲೇ ಮನುಷ್ಯನಾಗಿ ಜನರ ಹೃದಯದಲ್ಲಿ ಗೌರವ ಪಡೆಯೋದು. ಯಾರೂ ಇಲ್ಲದ ವ್ಯಕ್ತಿಯನ್ನ ಅನಾಥ ಅಂದುಕೊಳ್ಳುತ್ತೇವೆ, ನಿಜ. ಆದರೆ ಅಗತ್ಯವಿದ್ದಾಗ ಬಳಸಿಕೊಳ್ಳುವ ಸ್ನೇಹಿತರು, ಸಂಪತ್ತು ಇದ್ದಾಗ ಹೊಂದಿಕೊಳ್ಳುವ ಸಂಬಂಧಿಕರು, ಹಣವಿದ್ದಾಗ ಸಮೀಪ ಓಡಾಡುವ ಬಂಧು ಬಳಗದವರು, ಇವರೆಲ್ಲರ ನಡುವೆ ಇರುವಾತ ನಿಜಕ್ಕೂ ಬಹುದೊಡ್ಡ ಅನಾಥ. ಸಮಯ ಮತ್ತು ನಗು ಜೀವನದ ಎರಡು ವಿಶೇಷ ಅಗತ್ಯಗಳು. ಸಮಯ ಕೆಲವೊಮ್ಮೆ ನಮ್ಮ ನಗುವನ್ನು ಮರೆಸಿಬಿಡುತ್ತದೆ, ಇನ್ನು ನಗು ಕೆಲವೊಮ್ಮೆ ನಮ್ಮ ಸಮಯವನ್ನು ಮರೆಸಿಬಿಡುತ್ತದೆ. ದಿನದ ಆರಂಭದಲ್ಲಿ ಇನ್ನೈದು ನಿಮಿಷ ಬಿಟ್ಟು ಎದ್ದೇಳೋಣ ಎನ್ನುತ್ತೇವಲ್ಲ, ಅದು ಆ ದಿನದ ನಮ್ಮ ಮೊದಲ ಸೋಲಾಗಿರುತ್ತದೆ. ಸಮಯವನ್ನ ಕ್ಷಣ ಕ್ಷಣವೂ ಪ್ರೀತಿಸೋಣ. ಸಮಯದ ಮೌಲ್ಯ ಅರಿತು ಮುನ್ನುಗ್ಗೋಣ. ಸಮಯ ಸಾಧಕತನ ಮರೆತು ಸಮಯ ಸಾರ್ಥಕತನ ನಮ್ಮದಾಗಿಸಿಕೊಳ್ಳೋಣ. ಹೌದು, ಇದು 9ನೇ ಓಂಕಾರ. ನಿಮಗೊಂದು ನಮಸ್ಕಾರ.